ಈಗ ಅಭ್ಯರ್ಥಿ ಬದಲಾವಣೆ ನಿಮ್ಮನ್ನು ಎತ್ತಿದ್ದೀನಿ. ಆದರೆ ಈಗ ಬಿಜೆಪಿಯಲ್ಲಿ ಈಗ ಆಲ್ರೆಡಿ 9 ಜನ ಲಿಂಗಾಯತಿ ಕೊಟ್ಟಿದ್ದಾರೆ, ಕಾಂಗ್ರೆಸ್ ಇದ್ರೆ 6 ಜನ ಕೊಟ್ಟಿದ್ದಾರೆ. ಅದ್ರ ವಿರುದ್ಧ ಏನಾದರೂ ನಿಮ್ಮದು ಹೋರಾಟ ಇದೆ ಅಥವಾ ಅದನ್ನು ಅಲ್ಲಿ ಏನಾದರೂ ನಿಮ್ಮ ನ್ಯಾಯ ಕೇಳುವಂಥ ಅವಕಾಶ ಇದೆ ಅಂತ? ನಾವು ಈಗಾಗಲೇ ಎಲ್ಲ ಒಂದು ವಿಚಾರಗಳಲ್ಲಿ ಆ ವಿಚಾರಗಳನ್ನು ಆಗಲೇ ಭಾಳ ಜನ ಎಲ್ಲೆಲ್ಲಿ ಅನ್ಯಾಯ ಆಗಿತ್ತು ಅನ್ನುವಂಥದ್ದನ್ನು ಬೇರೆ ಬೇರೆ ಕಡೆಗೆ ಸುದ್ದಿಗೋಷ್ಠಿ ಮಾಡಿ ಹೇಳಿದ್ದಾರೆ. ಇಡೀ ರಾಜ್ಯದ ಬೇಡಿಕೆ ಅಂತಕ್ಕಂಥದ್ದು ಎಲ್ಲ ಕಡೆಗೆ ಈ ಸಮಾಜ ತುಳಿತಕ್ಕೊಳಗಾಗ್ತಾ ಇದೆ ಅನ್ನುವಂಥ ಬೇಡಿಕೆ ಈಗಾಗಲೇ ಎರಡೂ ಪಕ್ಷಗಳ ಮುಂದಿದ್ದಾವೆ. ಅವ್ರು ಏನೇನು ತೀರ್ಮಾನ ತಗೊಂತಾರೆ ನೋಡೋಣ. ಬಹುಶಃ ಮಹತ್ವದ ಪ್ರಶ್ನೆ ಏನಾದರೂ ಮಹತ್ವದ ಪ್ರಶ್ನೆ ಇಲ್ಲ ಇಲ್ಲ ಸ್ವಾಮೀಜಿ, ಈಗ ಪ್ರಹ್ಲಾದ್ ಜೋಶಿ ಅವರು ಸಾಕಷ್ಟು ಜನ ತುಳಿದಿದ್ದಾರೆ, ದೌರ್ಜನ್ಯಕ್ಕೊಳಗಾಗಿದ್ದಾರೆ ಅವರಿಂದ ಅಂದ್ರಲ್ಲ, ನಿಮ್ಮ ಗಮನದಲ್ಲಿ ಯಾರಾದ್ರು ಬಂದಿದ್ದಾರೆ ಅಂತ? ಅವ್ರು ಯಾರು ದೌರ್ಜನ್ಯಕ್ಕೊಳಗಾಗಿ ಅಲ್ರಿ, ಒಂದು ನಿಮಿಷ ಅದನ್ನೇ ನಾನು ಹೇಳೋದು. ನನ್ನನ್ನು ಹಿಡ್ಕೊಂಡು ಬಹುಸಂಖ್ಯಾತರು ಬಂದಿದ್ದಕ್ಕಾಗಿ ನನಗೆ ಯಾವಾಗ ಅನ್ಯಾಯ ಆಗಿತ್ತಲ್ಲ, ನಂಗೆ ನೋವಾಗಿತ್ತಲ್ಲ, ನಾ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೆ. ಆದರೆ ಎಲ್ಲರೂ ಬಂದು ತಮ್ಮ ದುಃಖವನ್ನು ಇನ್ನೂ ಒಂದು ತಮಗೆ ಹೇಳ್ತೀನಿ. ಅವ್ರು ಏನಕ್ಕೇನಾರ ಗಟ್ಟಿಗೆ ಹಚ್ಚಿದ್ದಕ್ಕಾರೆ ಆದರೆ ಸಮಾಜದ ಮುಂದೆ ಯಾರ್ಯಾರನ್ನು ಎಷ್ಟು ರೀತಿಯಿಂದ ಅನ್ಯಾಯಕ್ಕೊಳಪಡಿಸ್ಯಾರ ಅನ್ನೋದನ್ನು ಹೆಸರು ಸಾಕ್ಷಿ ಎಲ್ಲಗಳ ಸಮೇತ ತಮ್ಮ ಹತ್ರ ಬರ್ತೀನಿ ನಾನು, ವಿತೌಟ್ ಎವಿಡೆನ್ಸ್ ಅಲ್ರಿ, ವಿತೌಟ್ ಎವಿಡೆನ್ಸ್ ನಾ ಎಂದೂ ಮಾತಾಡಿಲ್ಲ, ವಿತೌಟ್ ಎವಿಡೆನ್ಸ್ ನಾ ಎಂದೂ ಮಾತಾಡಿಲ್ಲ, ವಿತ್ ಎವಿಡೆನ್ಸ ಮಾತಾಡ್ತಿರ್ತೀನಿ, ಪ್ರಸಂಗ ಬಂದಂಗೆ ಬಹಿರಂಗ ಪಡಿಸ್ತೀನಿ. ನಾವು ಜೋಶಿ ಮತ್ತು ಲಿಂಗಾಲೇಶ್ವರ ನಡುವಿನ ಶೀತಲ ಸಮರ ಇತ್ತು, ಇಷ್ಟು ಜನ ಈಗ ನೇರವಾಗಿ ಯುದ್ಧ ಸಾರಿದ್ರಿ, ಯಡಿಯೂರಪ್ಪ ಬದಲಾವಣೆ ಕಾಲದಿಂದಲೂ ಕೂಡ ನಿಮ್ಮ ಮತ್ತು ಜೋಶಿ ಅವರ ಮಧ್ಯೆ ನೋಡ್ರಿ ಭಿನ್ನಾಭಿಪ್ರಾಯ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಅವತ್ತಿನ ಕಾಲಕ್ಕೆ ಅವ್ರನ್ನ ಮುಖ್ಯಮಂತ್ರಿ ಜಾಗದಿಂದ ಇಳಿಸಿದವ್ರು ಯಾರು ಅಂತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಗೊತ್ತೈತಿ, ನಮಗೂ ಗೊತ್ತೈತಿ. ಅವ್ರನ್ನ ತಳ ಇಳಿಸಿ ಅದ ಜಗಕ್ಕೆ ಇವ್ರು ಕುಂದಿರ್ಬೇಕಂತೇಳಿ ಜಾಕೆಟ್ ಹೊಲಿಸಿಕೊಂಡು ರೆಡಿ ಆಗಿದ್ರು. ಆ ನಮ್ಮ ಹೋರಾಟಕ್ಕೆ ಜಾಕೆಟ್ ಮೂಲ ಗುಂಪಾತು, ಇವರ ಜಾಕೆಟ್ ಎಲ್ಲಿ ಹೋತಪ್ಪ ಅಂತಂದ್ರೆ ಪಾಕೆಟ್ನಾಗ ಹೋತು. ಜೋಶಿ ಅವರು ಜಾಕೆಟ್ ಹೊಲಿಸ್ಕೊಂಡಿದ್ರ? 100% ಹೊಲಿಸಿಕೊಂಡಿದ್ರು. ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಗೊತ್ತಿತ್ತಲ್ಲ, ಅದು ನಿಮ್ಗೆ ಗೊತ್ತಿರಲಿಲ್ಲ. ಭಾಳ ಮಂದಿ ಹೆಸರಿಗೆ ಹೊಲಿಸಿಕೊಂಡಿದ್ರು ಅಲ್ರಿ. ಅಲ್ಲ, ಬೇರೆ ಪಕ್ಷದವ್ರನ್ನ ತರುವಾಗಿ ಇವ್ರ ಪಾತ್ರ ಇಲ್ಲ, ಚುನಾವಣೆ ಒಳಗೆ ಇವ್ರ ಪಾತ್ರ ಇಲ್ಲ, ಮತ್ತೊಂದು ಮಾಡೋದ್ರೊಳಗೆ ಇವ್ರ ಪಾತ್ರ ಇಲ್ಲ. ಒಬ್ಬವ ಪುಣ್ಯಾತ್ಮ ರಾಜ್ಯದ ದೊಡ್ಡ ನಾಯಕ ಆಳುವಾಗ ಅವನ ತಳಗಿಳಿಸೋದ್ರೊಳಗೆ ಎಷ್ಟು ಅದ್ಭುತ ಪಾತ್ರ, ಎಷ್ಟು ತಮ್ಮ ಶಕ್ತಿ ಪ್ರಯೋಗ ಮಾಡ್ತಾರೆ, ಯುಕ್ತಿ ಪ್ರಯೋಗ ಮಾಡ್ತಾರೆ, ಎಷ್ಟು ಜಾತೀಯತೆಯನ್ನು ಮೆರಿತಾರೆ. ಇದೊಂದು ಅವಧಿಗೆ ಹೋಲ್ಬಿಡು ಯಜಮಾನಗೆನ ಅನ್ನುವಂಥದ್ದನ್ನು ಹೇಳಿಲ್ಲ ಅವರು ಅವತ್ತಿನ ಕಾಲಕ್ಕೆ. ನಾವು ಅವತ್ತು ಕೂಡ ಪ್ರತಿಭಟನೆ ಮಾಡಿದ್ದೀವಿ. ಆರ್ ಎಸ್ ಎಸ್ ಇದೆಯಾ?